ಮಂಡ್ಯದ ಡಿಸ್ಟ್ರಿಕ್ಟ್ ಸ್ಪೋರ್ಟ್ಸ್ ಕರಾಟೆ ಅಸೋಸಿಯೇಷನ್ ವತಿಯಿಂದ ಉಚಿತ ತರಬೇತಿ ಕಾರ್ಯಕ್ರಮ ಹಾಗೂ ರಾಷ್ಟ್ರಮಟ್ಟದ ಕರಾಟೆ ಪಂದ್ಯಾವಳಿಯಲ್ಲಿ ವಿಜೇತರಾದವರಿಗೆ ಸನ್ಮಾನ ಸಮಾರಂಭವನ್ನು ಗಾಂಧಿ ಭವನದಲ್ಲಿ ಆಯೋಜಿಸಲಾಗಿತ್ತು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಶಿಯಾನ್ ಲೋಕೇಶ್ ಮೊದಲಿಯರ್ ವಹಿಸಿದರು. ಉದ್ಘಾಟನೆಯನ್ನು ಶಿಯಾನ್ ಎಂಆರ್ ವಿನಯ್ ಕುಮಾರ್ ವಹಿಸಿದರು. ಕಾರ್ಯಕ್ರಮದಲ್ಲಿ ಹರ್ಷ ಮೌರ್ಯ, ಲೋಚನ್ ಗೌಡ, ಪ್ರಣವ್ಯ, ಪನ್ವಿತಾರ್ ಅವರನ್ನು ಸನ್ಮಾನಿಸಲಾಯಿತು. ಕಾರ್ಯಕ್ರಮದಲ್ಲಿ ಸೆನ್ಸಾಯ್ ಎನ್ ವೆಂಕಟೇಶ್, ಸೆನ್ಸಾಯ್ ಭರತ್, ಸೆನ್ಸಾ ಹೇಮಂತ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ರಾಜ್ಯ ಮಟ್ಟದ ಕರಾಟೆ ಪಂದ್ಯಾವಳಿ ಆಯ್ಕೆಯಾಗಿರುವಂತಹ ಮಂಡ್ಯ ಜಿಲ್ಲೆಯನ್ನು ಪ್ರತಿನಿಧಿಸುವಂತಿರುವಂತಹ ಕರಾಟೆ ಪಟುಗಳಿಗೆ ತರಬೇತಿ ಕಾರ್ಯಕ್ರಮ ಹಾಗೂ ಅಭಿನಂದನಾ ಕಾರ್ಯಕ್ರಮದ ಪ್ರಾರಂಭ. ಅಭಿನಂದನಾ ಕಾರ್ಯಕ್ರಮಕ್ಕೆ ಮೊದಲಿಗೆ ಸ್ವಾಗತವನ್ನು ಬಯಸುತ್ತಾ ನಮ್ಮ ಡಿಸ್ಟ್ರಿಕ್ಟ್ ಸ್ಪೋರ್ಟ್ಸ್ ಕರಾಟೆ ಅಸೋಸಿಯೇಷನ್ನ ಮಂಡ್ಯ ಜಿಲ್ಲೆ ಅಧ್ಯಕ್ಷರಾದಂಥ ಶಿಯಾನ್ ಲೋಕೇಶ್ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಹಾಗೆ ಕಾರ್ಯಕ್ರಮದ ಉದ್ಘಾಟನೆಗೋಸ್ಕರ ಆಗಮಿಸಿ ಇದುವರೆಗೂ ತರಬೇತಿ ನೀಡಿದಂತಹ ಶಿವಾನ್ ಎಂ ಕುಮಾರ್, ವಿನಯ್ ಕುಮಾರ್ ಅವರು ಸಹ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾರೆ. ಹಾಗೆ ಕಾರ್ಯಕ್ರಮಕ್ಕೆ ಆಗಮಿಸಬೇಕಾದಂತಹ ಸೆನ್ಸಾಯ್ ಮನು ಕೆ ಎಂ ಅವರ ಅನುಪಸ್ಥಿತಿಯಲ್ಲೂ ಸಹ ಅವರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಹಾಗೆ ನಮ್ಮ ಸೆನ್ಸಾಯ್ ಶಿವಣ್ಣ ಖಜಾಂಚಿಗಳು, ಮಂಡ್ಯ ಡಿಸ್ಟ್ರಿಕ್ಟ್ ಸ್ಪೋರ್ಟ್ಸ್ ಕರಾಟೆ ಅಸೋಸಿಯೇಷನ್ ಇವರಿಗೂ ಸಹ ಸ್ವಾಗತವನ್ನು ಸದಸ್ಯರುಗಳಾದ ಸಂಸ್ಥೆ ಭರತ್ ಕೇಂದ್ರದಲ್ಲಿ ಇವರು ಸಹ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ, ಅವರಿಗೂ ಸಹ ಸ್ವಾಗತವನ್ನು ಕೊಡ್ತಾ ಇದ್ದೀವಿ. ಸಂಸ್ಥೆ ಹೇಮಂತ್ರ ಅನುಪಸ್ಥಿತಿಯಲ್ಲೂ ಸಹ ಅವರಿಗೂ ಸಹ ಸ್ವಾಗತವನ್ನು ಕೊಡ್ತಾ ಇದ್ದೀವಿ. ಸಂಸ್ಥೆ ಪ್ರೇಮ್ ಕುಮಾರ್ ಮಂಡ್ಯ ಇವರಿಗೂ ಸಹ ಸ್ವಾಗತವನ್ನು ಕೊಡ್ತಾ ಇದ್ದೀವಿ. ಸಂಸ್ಥೆ ಅರುಣ್ ಅವರ ಅನುಪಸ್ಥಿತಿಯಲ್ಲಿ ಅವರಿಗೂ ಸಹ ಸ್ವಾಗತವನ್ನು ಕೊಡ್ತಾ ಇದ್ದೀನಿ. ಹಾಗೆ ಇಲ್ಲಿ ಇವತ್ತಿನ ಕೇಂದ್ರದಿಂದಾದಂಥ ನಮ್ಮ ಕರಾಟೆ ಪಟುಗಳು ಇವರಿಗೂ ಸಹ ನಿಮಗೂ ಸಹ ಸ್ವಾಗತವನ್ನು ಕೊಡ್ತಾ ಇದ್ದೀನಿ. ಕಾರ್ಯಕ್ರಮದಲ್ಲಿ ಪೋಷಕರು ಸಹ ಆಗಮಿಸಿದ್ದರು, ಇವರಿಗೂ ಸಹ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಹಾಗೆ ಪತ್ರಿಕಾ ಮಾಧ್ಯಮಗಳು ಸಹ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ, ಅವರಿಗೂ ಸಹ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಮೊದಲಿಗೆ ಕಾರ್ಯಕ್ರಮ ದೀಪ ಬೆಳಗುವ ಮುಖಾಂತರ ನಟರಾಜ್ ಜಟ್ಟಿ, ಮಂಡ್ಯ.